ಎಸ್, ಈ ವಿಚಾರವಾಗಿ ತೇಜಸ್ವಿ ಸೂರ್ಯ ಅವರು ಕೂಡ ಕೆಲವೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಮೇಲೆ ಈ ರೀತಿಯ ಗುರುತರ ಆರೋಪಗಳು ಬಂದು ಸ್ಯಾಂಕ್ಷನ್ ನೀಡಿ FIR ದರ್ಜಾಗುವಂತಹ ಸಂದರ್ಭಗಳು ಬಂದಾಗ ನಿಷ್ಪಕ್ಷಪಾತವಾದಂಥ ತನಿಖೆ ನಡೀಬೇಕು ಅನ್ನುವಂಥ ಉದ್ದೇಶದಿಂದ ಆ ಸಂದರ್ಭಗಳಲ್ಲಿ ಮಂತ್ರಿಗಳು, ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಿ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರೋದನ್ನು ನಾವು ನೋಡಿದ್ದೀವಿ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿದ್ದಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿಯ ಸಮಗ್ರ ಒಕ್ಕೊರಿನ ಕೂಗು. ನಾಡಿನ ಜನತೆಗೆ ನ್ಯಾಯ ಸಿಗಬೇಕು ಅಂತಾದರೆ ಈ ಮೂಢ ಹಗರಣದಲ್ಲಿ ಯಾವ ಅನ್ಯಾಯ ಆಗಿದೆ, ಅವ್ಯವಹಾರಗಳಾಗಿದೆ, ಆ ಎಲ್ಲವೂ ಕೂಡ ತನಿಖೆಯಾಗಿ ಸತ್ಯ ಹೊರಗಡೆ ಬರಬೇಕು ಅನ್ನೋದಾದರೆ ಈ ಭ್ರಷ್ಟಾಚಾರ, ಇದರಾಗಿರುವಂಥ ಇಲ್ಲಿಗ್ಯಾಲಿಟೀಸು, ಇರ್ರೆಗ್ಯುಲಾರಿಟೀಸು ಇವೆಲ್ಲವೂ ಕೂಡ ತನಿಖೆಗೆ ಒಳಪಡಬೇಕು ಅಂತಾದರೆ ಈ ತನಿಖಾ ದನಗಳಿಗೆ ಒಂದು ಫ್ರೀ ಹ್ಯಾಂಡ್ ಇರಬೇಕು. ಆ ಫ್ರೀ ಹ್ಯಾಂಡು ನಿಷ್ಪಕ್ಷಪಾತವಾಗಿ ನಿರ್ಭಯತೆಯಿಂದ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ, ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಈ ಏಜೆನ್ಸಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ಸ್ಥಾನದಲ್ಲಿ ಮುಂದುವರೆದು ಅವ್ರ ನೇತೃತ್ವದಲ್ಲೇ ಈ ತನಿಖಾ ದನಗಳು ಕೆಲಸ ಮಾಡ್ತಾ ಇದ್ದರೆ ನ್ಯಾಯ ಒದಗಿಸೋದಕ್ಕೆ ಸಾಧ್ಯವೇ ಇಲ್ಲ. ಈ ಕಾರಣಕ್ಕೆ ಈ ಬಹಳ ಪ್ರಮುಖವಾದಂಥ ಬೆಳವಣಿಗೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಆಗ್ರಹವನ್ನು BJPಯ ನಾಯಕರುಗಳು, BJPಯ ರಾಜ್ಯದ ಅಧ್ಯಕ್ಷರಿಗೆ ಆಗಲೇ ಮಾಡಿರೋದಕ್ಕೆ ನನ್ನ ಧ್ವನಿಯನ್ನು ಕೂಡಿಸ್ತಾ ಇದ್ದೇನೆ. ಮಾನ್ಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕಳೆದ 2-3 ತಿಂಗಳಿಂದ ಸತತವಾಗಿ ಮೂಢ ಹಗರಣದ ವಿರುದ್ಧವಾಗಿ ಹೋರಾಟ ನಿರಂತರವಾಗಿ ನಡ್ಕೊಂಡು ಬಂದಿತ್ತು. ಬೆಂಗಳೂರಿನಿಂದ ಮೈಸೂರುವರೆಗೂ ಕೂಡ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಏನು ಪಾದಯಾತ್ರೆ ನಡೀತು, ಆ ಪಾದಯಾತ್ರೆ ಕೂಡ ರಾಜ್ಯದ ಜನತೆಗೆ ಈ ಹಗರಣದ ಆಳ ಮತ್ತು ಅಗಲ, ಇದರಲ್ಲಿ ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅವ್ಯವಹಾರಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಜಾಗೃತಿ ಉಂಟು ಮಾಡುವಂಥ ಕೆಲಸ ಕೂಡ ಆಯಿತು. ರಾಜ್ಯಪಾಲರು ನೀಡಿರುವಂಥ ಈ ಸ್ಯಾಂಕ್ಷನ್ನು ಈ ನಿರಂತರ ಹೋರಾಟಕ್ಕೆ ಸಂದಿರುವಂಥ ಜಯ, ಕಾನೂನು ಪ್ರಕ್ರಿಯೆ, ದ ರೂಲ್ ಆಫ್ ಲಾ, ದ ಬಾಲ್ ಆಫ್ ಲಾ ಅಂತ ಏನು ಕರಿತೀವಿ, ಇಟ್ ಹ್ಯಾಸ್ ಜಸ್ಟ್ ಸೆಟ್ ಇನ್ ಟು ಮೋಷನ್, ಈಗಿನ್ನೂ ಪ್ರಾರಂಭ ಆಗಿದೆ. ನಂತರದ ದಿನಗಳಲ್ಲಿ ಇದರ ತಾತ್ವಿಕ ಅಂತ್ಯ ಆಗುವಂಥದ್ದಿದೆ. ಸತ್ಯ ಹೊರಗಡೆ ಬರಲಿದೆ. ಅಲ್ಲಿಯವರೆಗೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಈ ಹೋರಾಟವನ್ನು ರಾಜ್ಯದ ಜನತೆಯ ಪರವಾಗಿ ಕೈಗೊಳ್ಳುತ್ತೆ. ಮೂಢ ಹಗರಣದ ಫ್ಯಾಕ್ಟ್ಸ್ ಏನಿದೆ ಅನ್ನುವಂಥದ್ದು ರಾಜ್ಯದ ಜನಕ್ಕೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ಮಾಧ್ಯಮದವರು ತಮ್ಮೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಯಾರ ನಾಯಕರು, ನಾಯಕರು ಕಾಂಗ್ರೆಸ್ನವರ, BJPಯವರ, ಇದು ಯಾವುದು ಸಂಬಂಧ ಬರೋದಿಲ್ಲ. ಮುಖ್ಯಮಂತ್ರಿಗಳ ಮೇಲೆ ಭಾಳ ಸೀರಿಯಸ್ ಆಗಿರುವಂಥ ಆರೋಪ ಇದೆ. ಆ ಆರೋಪಗಳ ಸೀರಿಯಸ್ನೆಸ್ಸನ್ನು ನೋಡಿ ರಾಜ್ಯಪಾಲರು ಕಾನೂನಾತ್ಮಕವಾಗಿ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟ ನಂತರ ಸಹಜವಾಗಿ ಕಂಪ್ಲೇಂಟ್ನ ಆಧಾರದ ಮೇಲೆ FIR ಆಗುವಂಥದ್ದು, ಮತ್ತೊಂದಾಗುವಂಥದ್ದು, ಕಾನೂನು ಪ್ರಕ್ರಿಯೆಗಳು ಶುರು ಆಗುವಂಥದ್ದು ಸಹಜ. ನಮ್ಮ ದೇಶದ ಸಂವಿಧಾನದ ಪ್ರಕಾರ ಮುಖ್ಯಮಂತ್ರಿಯಾಗಿರಲಿ, ಪ್ರಧಾನಮಂತ್ರಿಯಾಗಿರಲಿ, ರಾಷ್ಟ್ರಪತಿಗಳಾಗಿರಲಿ, ಯಾರೂ ಕೂಡ ಕಾನೂನಿಗೆ ಮೀರಿರುವಂಥವ್ರು ಯಾರೂ ಇಲ್ಲ. ಕಾನೂನನ್ನು ತಿಳ್ಕೊಂಡಿರುವಂಥ, ಪದೇ ಪದೇ ಸಂವಿಧಾನ ಸಂವಿಧಾನ ಅಂತ ಮಾತನಾಡುವಂಥ ಮಾನ್ಯ ಮುಖ್ಯಮಂತ್ರಿಗಳು ಈಗ ಅವ್ರ ಮೇಲೆ ಇಂಥ ದೊಡ್ಡ ಆರೋಪ ಬಂದಾಗ